ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನೆಲ್ಗೆ ಆದರಸು ಸ್ವಾಗತ ಸ್ನೇಹಿತರೆ ನೋಡಿ ಕೆ ಆರ್ ಟಿ ಟಿ ಎರಡು ಸಾವಿರದ ಇಪ್ಪತ್ತ್ಮೂರು ನಮ್ಮ ನಿರೀಕ್ಷೆ ಅಂತಲೇ ನಾನು ಹೇಳಿದ್ದೆ ನಿಮಗೆ ಪ್ರತಿದಿನ ಕೂಡ ಅನ್ಅಕಾಡೆಮಿಕ್ ಕ್ಲಾಸಸ್ಗಳಲ್ಲಿ ನಾನು ಹೇಳ್ತಾ ಇದ್ದೆ ಜುಲೈ ಲಾಸ್ಟ್ ವೀಕಲ್ಲಿ ಕಾಲ್ ಆಗುತ್ತೆ ಕಾಲ್ ಆಗುತ್ತೆ ಅಂತಂದು ಸೊ ಅದೇ ರೀತಿಯಾಗಿ ನಮ್ಮ ಒಂದು ನಿರೀಕ್ಷೆ ಅಂತಲೇ ಇದು ಕಾಲ್ ಕೂಡ ಆಗಿದೆ ಅಂತಂದು ಹೇಳ್ಬೋದು ಸೊ ಜಸ್ಟ್ ಈಗಷ್ಟೇ ಬಂದಂಥ ಮಾಹಿತಿ ಅಂತ ಹೇಳ್ತಾ ಇದ್ದೀನಿ ಕರ್ನಾಟಕ ಸರ್ಕಾರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ಮೂರು ಟಿ ಇ ಟಿ ಅಂತ ನಮಗೆಲ್ಲ ಗೊತ್ತಿರುವಂಥ ವಿಷಯ ಸೊ ನೋಡಿ ಇಲ್ಲಿ ಏನಂತಂದರೆ ಈ ಒಂದು ಎಕ್ಸಾಮ್ಗಳು ಯಾವಾಗ ಅಂತಂದರೆ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಅಂದರೆ ಸೆಪ್ಟೆಂಬರ್ ಮೂರನೇ ತಾರೀಕಿಗೆ ಎಕ್ಸಾಮ್ ಇರ್ತವೆ ಭಾನುವಾರ ದಿವಸ ಸೊ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೂಡ ಕೊಟ್ಟಿರ್ತಾರೆ ಸೊ ಹಂಗಂದರೆ ಈ ಒಂದು ಆನ್ಲೈನ್ ಅರ್ಜಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಯಾವಾಗ ಅಂತಂದರೆ ಐದು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರು ಸೊ ನಾಳೆಯಿಂದನೇ ಇದು ಅಪ್ಲಿಕೇಶನ್ ಹಾಕಲಿಕ್ಕೆ ಆರಂಭ ಆಗುತ್ತೆ ಅಂತಂದೇ ಹೇಳ್ಬೋದು ಸೊ ಹದಿನೈದು ಹದಿನಾಲ್ಕು ನಾಳೆ ಡೇಟು ಹದಿನಾಲ್ಕು ಜುಲೈ ಆಗಿರುತ್ತೆ ಸೊ ಸೆಕೆಂಡ್ ವೀಕ್ನಲ್ಲಿ ಏನಂತಂದರೆ ಈ ಒಂದು ಟಿ ಇ ಟಿ ಕಾಲ್ ಆಗಿರೋದು ತುಂಬ ಒಂದು ಖುಷಿಯಾದಂಥ ಒಂದು ಸಂಗತಿ ಅಂತಂದು ಹೇಳ್ಬೋದು ಸೊ ನಿಮಗೆಲ್ಲ ನಾನು ಹೇಳ್ತಾ ಇದ್ದೆ ಪ್ರತಿದಿನವೂ ಕೂಡ ನಾನು ಹೇಳ್ತಾ ಇದ್ದೆ ಏನಂದರೆ ಆಗಸ್ಟ್ ಜುಲೈ ಲಾಸ್ಟ್ ವೀಕು ಬಿಟ್ಟರೆ ಆಗಸ್ಟ್ ಫಸ್ಟ್ ವೀಕ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಟಿ ಇ ಟಿ ಕಾಲ್ ಆಗುತ್ತೆ ಅಂತ ತುಂಬ ಜನ ಕೇಳ್ತಾ ಇದ್ರಿ ಯಾವಾಗುತ್ತೆ ಮೇಡಮ್ ಯಾವಾಗುತ್ತೆ ಅಂತ ಪ್ರತಿದಿನವೂ ಕೂಡ ಕ್ಲಾಸ್ನಲ್ಲಿ ಇದ್ರಿ ಸೊ ನಾನು ಹೇಳ್ತಾ ಇದ್ದೆ ಸೊ ಅದೇ ರೀತಿಯಾಗಿ ನಮ್ಮ ನಿರೀಕ್ಷೆ ಅಂತಲೇ ಸೊ ಇವತ್ತು ಟಿ ಇ ಟಿ ಕಾಲ್ ಆಗಿದೆ ಅಂತಂದೇ ಹೇಳ್ಬೋದು ಸೊ ಈ ಎಕ್ಸಾಮ್ಗಳು ನಾ ಅದೇ ಹೇಳಿದೆ ನಿಮಗೆ ಸೆಪ್ಟೆಂಬರ್ ಮೂರನೇ ತಾರೀಕಿಗೆ ಇರ್ತವೆ ಸೊ ಈ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ನಾಳೆಯಿಂದನೇ ಆರಂಭ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಐದು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೂ ಕೂಡ ನಿಮಗೆ ಒಂದು ಅವಕಾಶವನ್ನು ಕೊಟ್ಟಿರ್ತಾರೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅಂತಂದೇ ಇಲ್ಲಿ ಹೇಳ್ಬೋದು ಸೊ ನೋಡ್ತಾ ಇರ್ಬೋದು ನೀವು ಸ್ಕ್ರೀನ್ ಮೇಲೆ ಅರ್ಜಿ ಸಲ್ಲಿಸ್ ಕೊನೆಯ ದಿನಾಂಕ ಅಂತಂದಿದೆ ಐದು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರು ಅಂತಂದಿದೆ ಸೊ ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿಯನ್ನು ನೋಡೋಣ ಅಧಿಸೂಚನೆ ಈ ಪರೀಕ್ಷೆಯ ಒಂದು ಸಿಲೆಬಸ್ ಏನಂದರೆ ಎಕ್ಸಾಮ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡ್ತಾ ಹೋಗೋಣ ಇದೆಲ್ಲ ಗೊತ್ತಿದೆ ನಿಮಗೆ ಆಲ್ರೆಡಿ ಯಾವ ವಿಷಯ ಇರುತ್ತೆ ಏನು ಅಂತಂದು ಓಕೆ ನೋಡಿ ಸಾಮಾನ್ಯ ವರ್ಗ ಪರೀಕ್ಷಾ ಶುಲ್ಕದ ಬಗ್ಗೆ ಮಾಹಿತಿ ಇದೆ ಇಲ್ಲಿ ಸಾಮಾನ್ಯ ವರ್ಗ ಟೂ ಎ ಟು ಬಿ ತ್ರೀ ಎ ಮತ್ತು ತ್ರೀ ಬಿ ನೋಡಿ ಒಂದು ಪತ್ರಿಕೆ ಮತ್ತು ಪತ್ರಿಕೆ ಎರಡು ಸೇರಿಸಿ ಏಳ್ನೂರು ರೂಪಾಯಿ ಆಗಿರುತ್ತೆ ಪತ್ರಿಕೆ ಒಂದೇ ಮಾತ್ರ ಅಂದರೆ ಇಲ್ಲಿ ಒಂದಾದರೂ ಹಾಕಿ ಅಥವಾ ಎರಡಾದರೂ ಹಾಕಿ ಯಾವುದಾದರೂ ಹಾಕಿ ಎರಡೂ ಕೂಡ ಹಾಕಿದಾಗ ಒಂದು ಸಾವಿರ ರೂಪಾಯಿ ಆಗಿರುತ್ತೆ ಒಂದೇ ಒಂದು ಪತ್ರಿಕೆ ಹಾಕಿದರೆ ನಾ ಇವಾಗ ಪೇಪರ್ ಟೂಗೆ ಮಾತ್ರ ಅಪ್ಲೈ ಮಾಡ್ತೀನಿ ಅಂದರೆ ಒಂದು ಪತ್ರಿಕೆ ಎಷ್ಟಾಗಿರುತ್ತೆ ಅಂದರೆ ಅಮೌಂಟು ಸೆವೆನ್ ಹಂಡ್ರೆಡ್ ರುಪೀಸ್ ಚಾನಲ್ ಚಲನನ್ನು ತೆಗೆದುಕೋಬೇಕ ಇಲ್ಲ ನಾ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಪೇಪರ್ ಒನ್ ಟಿ ಇ ಟಿ ಮತ್ತು ಪೇಪರ್ ಟು ಟಿ ಇ ಟಿ ಕೂಡ ಬರೀತೀನಿ ಅಂದಾಗ ಇಲ್ಲಿ ಸಾವಿರ ರೂಪಾಯಿಗಳ ಚಲನಗಳನ್ನು ನಾವು ತುಂಬಬೇಕಾಗತ್ತೆ ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮತ್ತು ಪ್ರವರ್ಗ ಒಂದದ ಅಭ್ಯರ್ಥಿಗಳಿಗೆ ಮೂರುನೂರ ಐವತ್ತು ರೂಪಾಯಿ ಇದೆ ಒಂದು ಪೇಪರ್ಗೆ ಮೂರ್ನೂರ ಐವತ್ತು ರೂಪಾಯಿ ಇದ್ದಾಗ ಎರಡು ಪೇಪರ್ಗಳಿಗೆ ಐದುನೂರು ರೂಪಾಯಿ ಇರುತ್ತೆ ನೋಡಿ ಸೊ ಇದು ಇಷ್ಟು ಏನಂದರೆ ಪರೀಕ್ಷಾ ಶುಲ್ಕದ ಬಗ್ಗೆ ಇರ್ತಕ್ಕಂಥ ಒಂದು ಮಾಹಿತಿ ಅಂತಂದು ಹೇಳ್ಬೋದು ಇನ್ನು ವಿಶೇಷ ಅಗತ್ಯತೆ ಉಳ್ಳ ಅಭ್ಯರ್ಥಿಗಳಿಗೆ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿ ಇರ್ತೈತಿ ಅಂತಂದಿದೆ ಸೊ ನೋಡಬೇಕು ಅಲ್ಲಿ ಅಂಗವಿಕಲರು ಲಿಂಗಿಗಳು ಎಲ್ಲ ಇರ್ತಾರೆ ಸೊ ಸ್ವಲ್ಪ ನೋಡಿಕೊಂಡು ನೀವು ಅಮೌಂಟ್ಗಳನ್ನು ತುಂಬಬೇಕಾಗತ್ತೆ ಇನ್ನು ಮುಂದಿನ ಆಗಿ ನೋಡೋಣ ಏನಿದೆ ಅಂತ ಓಕೆ ಪ್ರವೇಶ ಪತ್ರಗಳು ಇನ್ನು ಹಾಲ್ ಟಿಕೆಟ್ ಯಾವಾಗ ಬಿಡುಗಡೆ ಆಗ್ತವೆ ರೀ ಟಿ ಇ ಟಿ ಯು ಅಂತ ಎಂಬ ಮಾಹಿತಿ ಇಲ್ಲಿ ನಮಗೆ ಕಾಣಿಸ್ತಾ ಇದೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಪ್ರವೇಶ ಪತ್ರ ಅಭ್ಯರ್ಥಿಗಳು ಕೆ ಆರ್ ಟಿ ಟಿ ಎರಡು ಸಾವಿರದ ಇಪ್ಪತ್ತ್ಮೂರರ ಪರೀಕ್ಷೆ ಪ್ರವೇಶ ಪತ್ರವನ್ನು ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಇಲಾಖಾ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸ್ಕೂಲ್ ಎಜುಕೇಷನ್ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ನಿಂದ ಪಡೆದುಕೊಳ್ಳ ಜೊತೆಗೆ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿ ಸಲ್ಲಿಸಿರುವಂಥ ಮಾಹಿತಿಯು ಪ್ರವೇಶ ಪತ್ರದಲ್ಲಿ ನಮೂದಾಗಿರುತ್ತದೆ ಇದರಿಂದ ಅಭ್ಯರ್ಥಿಗಳ ಮಾಹಿತಿ ಭಾವಚಿತ್ರ ಹಾಗೂ ಅವರ ಸಹಿಗೆ ಸಂಬಂಧಪಟ್ಟಂತೆ ಏನಾದರೂ ವ್ಯತ್ಯಾಸವಿದ್ದಲ್ಲಿ ಸರಿಪಡಿಸಿಕೊಳ್ಳಲು ಅಲ್ಲಿ ಅವಕಾಶವಿರುವುದಿಲ್ಲ ಹಾಗೂ ಈ ಸಂಬಂಧ ಉದ್ಭವಿಸಿರುವಂತಹ ಸಮಸ್ಯೆಗಳಿಗೆ ಕೇಂದ್ರೀಕೃತ ದಾಖಲಾತಿ ಘಟಕವು ಜವಾಬ್ದಾರಿ ಕೂಡ ಆಗಿರೋದಿಲ್ಲ ಸೊ ಅದಕ್ಕಾಗಿ ಏನಂದರೆ ಅಪ್ಲಿಕೇಶನ್ ಹಾಕುವಾಗಲೇ ನೀವು ಕರೆಕ್ಟಾಗಿ ಅಪ್ಲಿಕೇಶನನ್ನು ಅಪ್ಲಿಕೇಶನ್ ಅನ್ನು ಹಾಕಬೇಕಾಗುತ್ತೆ ಸೊ ಅಲ್ಲಿ ನಿಮ್ಮ ಒಂದು ಸ್ಪೆಲ್ಲಿಂಗ್ಸ್ ಆಗಿರ್ಬೋದು ಡೇಟ್ ಆಫ್ ಬರ್ತ್ ಆಗಿರಬಹುದು ನಿಮ್ಮ ಮಾರ್ಕ್ಸ್ಗಳಾಗಿರ್ಬೋದು ಎಲ್ಲವನ್ನು ಕೂಡ ಸರಿಯಾಗಿ ನೀವು ಎಂಟರ್ ಮಾಡಬೇಕಾಗುತ್ತೆ ಇನ್ನು ಮುಂದಿನ ನೋಡಿದಾಗ ಅರ್ಹತೆಗೆ ಸಂಬಂಧಪಟ್ಟಂತೆ ಪೇಪರ್ ಒನ್ ಬರೀಲಿಕ್ಕೆ ಏನು ಬೇಕು ಪೇಪರ್ ಟೂ ಬರೀಲಿಕ್ಕೆ ಏನು ಬೇಕು ಅಂತಂದು ಇದೆಲ್ಲರಿಗೂ ಗೊತ್ತಿರುವಂಥ ವಿಷಯ ಆದರೂ ಕೂಡ ನಾನು ಸರಿ ಹೇಳ್ತೇನೆ ನಿಮಗೆ ನೋಡಿ ಪೇಪರ್ ಒನ್ ಬರೀಲಿಕ್ಕೆ ಬೇಕಾದಂಥ ಒಂದು ಅರ್ಹತೆ ಏನು ಅಂತಂದರೆ ಪಿ ಯು ಸಿ ಸೀನಿಯರ್ ಸೆಕೆಂಡರಿ ತಸ್ತಮಾನ ಪರೀಕ್ಷೆಯಲ್ಲಿ ಶೇಕಡ ಐವತ್ತಷ್ಟು ಅಂಕಗಳನ್ನು ಗಳಿಸಿರಬೇಕು ಹಾಗೂ ಎರಡು ವರ್ಷಗಳ ಡಿ ಎಡ್ ಅಥವಾ ಡಿ ಕೋರ್ಸಿನ ಯುವ ಯಾವ ಹೆಸರಿನಿಂದ ಕರೆಯುವರೋ ಆ ಒಂದು ಹೆಸರಿನ ದ್ವಿತೀಯ ವರ್ಷದಲ್ಲಿ ತೇರುಗಳಿಗೆ ಹೊಂದಿರೋರು ಹಾಗೂ ಅಥವಾ ಕೋರ್ಸಿಗೆ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರೋರು ಕೂಡ ಅಂದರೆ ಸೆಕೆಂಡ್ ಸೆಮ್ಮು ತರ್ಡ್ ಸೆಮ್ ಏನಿರ್ತಾರಲ್ಲ ಸೊ ಅವ್ರಿಗೂ ಕೂಡ ಏನಂದರೆ ಅವಕಾಶ ಇದೆ ಅಂತಂದೇ ಇಲ್ಲಿ ಹೇಳ್ಬೋದು ಇನ್ನು ಪಿ ಯು ಸಿ ಸೀನಿಯರ್ ಅಥವಾ ಇನ್ನೊಂದು ಎಕ್ಸಾಮ್ನಲ್ಲಿ ಕೂಡ ಪಾಸ್ ಆದರೂ ಕೂಡ ಬರುತ್ತೆ ಇದು ಪಿ ಯು ಸಿ ಸೀನಿಯರ್ ಹಾಗೂ ಐವತ್ತು ಪರ್ಸೆಂಟ್ ಅಂಕಗಳನ್ನು ಪಡೆದಿರಬೇಕು ಜೊತೆಗೆ ನಾಲ್ಕು ವರ್ಷಗಳ ಬ್ಯಾಚುಲರ್ ಇನ್ ಎಲಿಮೆಂಟ್ರಿ ಅಂದರೆ ನಾಲ್ಕು ವರ್ಷಗಳ ಒಂದು ಕೋರ್ಸ್ ಆಗಿದೆ ಸೊ ಅದನ್ನು ಕೂಡ ಮಾಡಿದರೂ ಪೇಪರ್ ಒನ್ ಬರಿಬಹುದು ಅಥವಾ ಸೀನಿಯರ್ ಸೆಕೆಂಡರಿ ಪರೀಕ್ಷೆಯಲ್ಲಿ ಕನಿಷ್ಠ ಐವತ್ತು ಅಂಕಗಳನ್ನು ಪಡೆದು ಎರಡು ವರ್ಷದ ಡಿಪ್ಲೊಮಾ ಇನ್ ಎಜುಕೇಶನ್ ಅಂದ್ರೆ ಡಿಎಡ್ ಅಂದ್ರೆ ವಿಶೇಷ ವಿಶೇಷ ಶಿಕ್ಷಣ ತಿರುಗಡೆ ಹೊಂದಿರೋರು ಕೂಡ ಪ್ರವೇಶ ಪಡೆದಿರಬಹುದು ಅಥವಾ ಈಗಾಗಲೇನೆ ಅಲ್ಲಿಂದ ಕ್ವಾಲಿಫೈಡ್ ಆದವರು ಕೂಡ ಏನಂದರೆ ಎಕ್ಸಾಮ್ಗೆ ಅರ್ಹ ನೀವು ಅರ್ಹರಾಗಿರ್ತೀರ ಇನ್ನು ಪದವಿಯಲ್ಲಿ ಕನಿಷ್ಠ ಐವತ್ತು ಅಂಕಗಳನ್ನು ಗಳಿಸಿರಬೇಕು ಹಾಗೂ ಎರಡು ವರ್ಷಗಳ ಡಿ ಎಡ್ ಕೋರ್ಸ್ಗಳನ್ನು ಮಾಡಿದಂಥ ದ್ವಿತೀಯ ವರ್ಷ ತೇರ್ಗಡೆ ಬಂದಿರೋ ಅಥವಾ ಪ್ರವೇಶ ಪಡೆದಿರೋ ಕೂಡ ಏನಂದರೆ ಈ ಒಂದು ಎಕ್ಸಾಮ್ಗೆ ಕಟ್ಟಲಿಕ್ಕೆ ಅವಕಾಶ ಇರ್ತೈತಿ ಅಂತ ಹೇಳ್ಬೋದು ಪದವಿಯಲ್ಲಿ ಕನಿಷ್ಠ ಐವತ್ತು ಅಂಕಗಳು ಪಡೆದಿರಬೇಕು ಹಾಗೂ ಬಿ ಡಿ ಪದವಿ ತೇರ್ಗಡೆ ಬಂದಿರೋರು ಪ್ರವೇಶ ಪಡೆದಿರೋರು ಅಂದರೆ ಫಸ್ಟ್ ಸೆಮ್ಮು ಸೆಕೆಂಡ್ ಸೆಮ್ಮು ತರ್ಡ್ ಸೆಮ್ ಏನಿರ್ತಿರಲ್ಲ ಸೊ ಎಲ್ಲರಿಗೂ ಕೂಡ ಏನಂತಂದರೆ ಈ ಒಂದು ಎಕ್ಸಾಮ್ ಬರಲಿಕ್ಕೆ ಅರ್ಹರಾಗಿರ್ತೀರ ಅಂತಂದೇಳಿ ಹೇಳ್ಬೋದು ಸೊ ನೋಡಿ ಇದು ಬಿ ಎಡ್ನವರಿಗೂ ಕೂಡ ಬರುತ್ತೆ ಪೇಪರನ್ನು ಬಿ ಎಡ್ನವರಿಗೂ ಕೂಡ ಅವಕಾಶ ಇದೆ ಸೊ ಇದನ್ನ ಆಲ್ರೆಡಿ ಮಾಡಿ ಒಂದೆರಡು ಮೂರು ಟಿ ಇ ಟಿಗಳು ನಡೆದವು ಬಿ ಎಡ್ನವರಿಗೂ ಕೂಡ ಈ ಒಂದು ಏನಂದರೆ ಫಸ್ಟ್ ಪೇಪರಲ್ಲಿ ಬರಲಿಕ್ಕೆ ಅವಕಾಶ ಇರುತ್ತೆ ಅವರು ಟ್ವೈಸ್ ಅಂತಂದು ಹೇಳಿದ್ರು ಅದೇ ಕೊಟ್ಟ ಮಾತಿನ ಪ್ರಕಾರನೇ ಟಾಯ್ಸಲ್ಲಿ ಮಾಡ್ತಾ ಇದ್ದಾರೆ ಸೊ ಜುಲೈಯಲ್ಲಿ ಒಂದು ಸಾರಿ ಮಾಡ್ತಾರೆ ಇನ್ನು ನೆಕ್ಸ್ಟ್ ಡಿಶೆಂಬರ್ಗಿರುತ್ತೆ ಟ್ವೈಸ್ ಅಂದಾಗ ವರ್ಷದಲ್ಲಿ ಎರಡು ಸಾರಿ ಟಿ ಇ ಟಿ ಕಾಲ್ ಆಗ್ತಾ ಇರುತ್ತೆ ಪ್ರತಿ ವರ್ಷವೂ ಕೂಡ ಸೊ ಆ್ಯಕ್ಚುಲಿ ಇದು ಮೇ ಏಪ್ರಿಲ್ ಮೇ ಅಥವಾ ಜೂನಲ್ಲಿ ಆಗಬೇಕಾಗಿತ್ತು ಬಟ್ ಅಲ್ಲಿ ಎಲೆಕ್ಷನ್ ಇರೋ ಒಂದು ಕಾರಣದಿಂದ ಒಂದು ತಿಂಗಳು ಲೇಟ್ ಆಗಿದೆ ಅಂತಂದು ಇಲ್ಲಿ ಹೇಳ್ಬೋದು ಕಾರಣ ಏನಂದರೆ ಎಲೆಕ್ಷನ್ಗಳು ನಡೆದು ಜೊತೆಗೆ ಖಾತೆಗಳ ಹಂಚಿಕೆ ಅದು ಇದು ಸ್ವಲ್ಪ ವರ್ಷ ಇರುತ್ತಲ್ಲ ಸೊ ಆ ಒಂದು ಕಾರಣಕ್ಕಾಗಿ ಈ ಜುಲೈ ಸೆಕೆಂಡ್ ವೀಕ್ವರೆಗೂ ಕಾಲಹರಣ ಕಾಲವನ್ನು ತೆಗೆದುಕೊಂಡ್ರು ಅಂತಂದೇ ಇಲ್ಲಿ ಹೇಳ್ಬೋದು ಇಲ್ಲ ಅಂತಂದರೆ ಇದು ಮೇ ಲಾಸ್ಟ್ ವೀಕ್ ಅಥವಾ ಜೂನ್ ಫಸ್ಟ್ ವೀಕ್ನಲ್ಲಿ ಆಲ್ರೆಡಿ ಕಾಲ್ ಫಾರ್ಮ್ ಆಗ್ತಾ ಇತ್ತು ನೆಕ್ಸ್ಟ್ನ ಡಿಶೆಂಬರ್ ಆಗ್ತೈತಿ ಟ್ವೈಸ್ ಅಂದಾಗ ಎರಡು ಸಾರಿ ಕರಿಬೇಕು ಅವರು ಸೊ ಅದೇ ರೀತಿಯಾಗಿ ಅಂತಂದು ಇಲ್ಲಿ ಹೇಳ್ಬೋದು ಇನ್ನು ನೆಕ್ಸ್ಟ್ ಪೇಪರ್ ಟೂಗೆ ಸಂಬಂಧಪಟ್ಟಂತೆ ನೋಡಿ ಪದವಿಯಲ್ಲಿ ಶೇಕಡಾ ಐವತ್ತರಷ್ಟು ಪಡೆದಿರಬೇಕು ಜೊತೆಗೆ ಎರಡು ವರ್ಷಗಳು ಡಿ ಎಡ್ ಮಾಡಿದರೆ ಡಿ ಎಡ್ ಹಾಗೂ ಬಿ ಎ ಮಾಡಿದವರಿಗೆ ಏನಂದರೆ ಪೇಪರ್ ಟು ಬರಲಿಕ್ಕೆ ಅರ್ಹರಾಗಿರ್ತಾರ ಇನ್ನು ನೆಕ್ಸ್ಟ್ ಪದವಿಯಲ್ಲಿ ಶೇಕಡ ಐವತ್ತು ಗಳಿಸೋದು ಮತ್ತು ಬಿ ಎಡ್ ತೆರೆಗಡೆ ಹೊಂದಿರುವವರು ಅಥವಾ ಅಡ್ಮಿಷನ್ ಮಾಡಿಸಿ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಇರ್ತಾರಲ್ಲ ಅವ್ರಿಗೆಲ್ಲರಿಗೂ ಕೂಡ ಬಿ ಎ ಬಿ ಎಡ್ ಮಾಡಿದಂಥ ಅಭ್ಯರ್ಥಿಗಳಿಗೆ ಪೇಪರ್ ಟು ಬರುತ್ತೆ ಜೊತೆಗೆ ಪಿ ಯು ಸಿ ಸೀನಿಯರ್ ಸೆಕೆಂಡಿಯರ್ ಪರೀಕ್ಷೆಯಲ್ಲಿ ಶೇಕಡ ಐವತ್ತರಷ್ಟು ಅಂಕಗಳನ್ನು ಗಳಿಸಿದ್ದು ನಾಲ್ಕು ವರ್ಷದ ಬ್ಯಾಚುಲರ್ ಇನ್ ಎಲಿಮೆಂಟ್ರಿ ಕೋಶ್ ಇದು ಇದು ಕೋರ್ಸ್ ಇದು ಈ ಒಂದು ಕೋರ್ಸ್ ಮಾಡಿದ ಅಭ್ಯರ್ಥಿಗಳಿಗೆ ಕೂಡ ಸೆಕೆಂಡ್ ಪೇಪರ್ ಬರಲಿಕ್ಕೆ ಬರ್ತೈತಿ ಇನ್ನು ನೆಕ್ಸ್ಟ್ ಪದವಿಯಲ್ಲಿ ಶೇಕಡ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಹಾಗೂ ಎರಡು ವರ್ಷದ ಬಿ ಎಡ್ ಪದವಿಯಲ್ಲಿ ವಿಶೇಷ ಒಂದು ಏನಂದರೆ ಕೋರ್ಸನ್ನು ಮಾಡಿದಂಥ ಅಭ್ಯರ್ಥಿಗಳು ಕೂಡ ಈ ಸೆಕೆಂಡ್ ಪೇಪರ್ನ ಟಿ ಇ ಬರೀಬಹುದು ಸೊ ಇದಿಷ್ಟು ಏನಂತಂದರೆ ವಿದ್ಯಾರ್ಹಿಗೆ ಸಂಬಂಧಪಟ್ಟಂತೆ ಫೀಸ್ಗೆ ಸಂಬಂಧಪಟ್ಟಂತೆ ಎಲ್ಲವನ್ನು ನಿಮಗೆ ಹೇಳಿದೆ ನಾನು ಇನ್ನು ಪೇಪರ್ನಲ್ಲಿ ಏನಿರುತ್ತೆ ಅಂತಂದು ನಿಮಗೆಲ್ಲ ಗೊತ್ತಿದೆ ಪೇಪರ್ ಒನ್ನಲ್ಲೂ ಕೂಡ ಒಂದು ನೂರ ಐವತ್ತು ಅಂಕಗಳು ಪೇಪರ್ ಟೂದಲ್ಲಿ ಕೂಡ ಒಂದು ನೂರ ಐವತ್ತು ಅಂಕಗಳ ಒಂದು ಏನಂತಂದರೆ ಪ್ರಶ್ನೋತ್ತರಗಳಿಗೆ ಸಂಬಂಧಪಟ್ಟಂತೆ ಎಮ್ ಸಿ ಕ್ಯು ಅಂದರೆ ವಸ್ತುನಿಷ್ಠ ಜೊತೆಗೆ ಇಲ್ಲಿ ಯಾವುದೇ ರೀತಿಯಾದಂಥ ನೆಗೆಟಿವ್ ವ್ಯಾಲ್ಯೂ ಇ ಇರೋದಿಲ್ಲ ಸೊ ನೆಗೆಟಿವ್ ಅಂದರೆ ಋಣಾತ್ಮಕ ಮೌಲ್ಯಮಾಪನ ಯಾವುದೇ ಅಂಕಗಳ ಒಂದು ಕಡಿತ ಇರೋದಿಲ್ಲ ಸೊ ನೀವು ಒಂದು ನೂರ ಐವತ್ತಕ್ಕೆ ಒಂದು ನೂರ ಐವತ್ತುಗಳನ್ನು ಕೂಡ ಟಿಕ್ ಮಾಡ್ಬೋದು ಉತ್ತರ ಗೊತ್ತಿದ್ರೂ ಓಕೆ ಗೊತ್ತಿಲ್ಲ ಅಂದರೂ ಓಕೆ ಸೊ ಇಲ್ಲಿ ನೆಗೆಟಿವ್ ಇಲ್ಲದ ಕಾರಣ ಎಲ್ಲವನ್ನು ಕೂಡ ಟಿಕ್ ಮಾಡುವಂಥ ಅವಕಾಶ ಇರುತ್ತೆ ಅಂತಂದು ಹೇಳ್ಬೋದು ಇನ್ನ ಜೊತೆಗೆ ನೋಡಿ ಪೇಪರ್ ಒನ್ ನಡ್ತಕ್ಕಂಥ ಒಂದು ಪೇಪರ್ ಟು ಯಾವಾಗ ನಡ್ತೇವೆ ಸಮಯವನ್ನು ಕೂಡ ಕೊಟ್ಟಿರ್ತಾರೆ ಇಲ್ಲಿ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಹನ್ನೆರಡರವರೆಗೆ ಪೇಪರ್ ಒನ್ ನಡೆದರೆ ಮಧ್ಯಾಹ್ನ ಎರಡರಿಂದ ನಾಲ್ಕು ಮೂವತ್ತರವರೆಗೆ ಪೇಪರ್ ಟು ನಡೆದಿರುತ್ತೆ ಅಂತಂದೇ ಇಲ್ಲಿ ಹೇಳ್ಬೋದು ಇನ್ನು ವಿಷಯಗಳಿಗೆ ಸಂಬಂಧಪಟ್ಟಂತೆ ಕನ್ನಡ ಮತ್ತು ಈ ಭಾಷೆ ಟು ಅಂದರೆ ಲ್ಯಾಂಗ್ವೇಜ್ ಒನ್ ಲ್ಯಾಂಗ್ವೇಜ್ ಟು ನೀವು ಕನ್ನಡ ತೊಂದರೆ ಕನ್ನಡ ಇಂಗ್ಲೀಷ್ ತು ಅಂದರೆ ಇಂಗ್ಲೀಷ್ ಇನ್ನು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಂದರೆ ಇಂಗ್ಲೀಷ್ ಹಿಂದಿ ತೊಗೊಂಡರೆ ಹಿಂದಿ ಕೂಡ ಇರುತ್ತೆ ಇದು ಫಸ್ಟ್ ಪೇಪರ್ಗೆ ಸಂಬಂಧಪಟ್ಟಂತೆ ಇನ್ನು ತರ್ಡ್ ಸಬ್ಜೆಕ್ಟ್ ಏನಿರುತ್ತೆ ಅಂದರೆ ಶಿಶುವ ಹಾಗೂ ಬೋಧನಾ ಕ್ರಮ ಹೇಳ್ತೀವಿ ನಾವು ಡಿ ಪಿ ಇದನ್ನು ಕರೀತೀವಿ ನಾವು ಇನ್ನು ಫೋರ್ತ್ ಬಂದು ಗಣಿತ ಇರುತ್ತೆ ನಾಲ್ಕನೇದಾಗಿ ಪರಿಸರ ಅಧ್ಯಯನ ಪೇಪರ್ ಒನ್ನಲ್ಲಿ ಮಾತ್ರ ಇನ್ನು ಅಂದೇ ವಿದ್ಯಾರ್ಥಿಗಳಿಗೆ ಏನಿರುತ್ತೆ ಸೋಷಿಯಲ್ ಸೈನ್ಸ್ ಇರ್ತದೆ ರೀ ಸೊ ಒಟ್ಟಾರೆಯಾಗಿ ಒಂದು ಐವತ್ತು ಅಂಕಗಳ ಪರೀಕ್ಷೆ ಪೇಪರ್ ಒನ್ನಲ್ಲಿ ನಾವು ಕಾಣಬಹುದಾಗಿದೆ ಇನ್ನು ಸೆಕೆಂಡ್ ಪೇಪರ್ ಗೆ ಸಂಬಂಧಪಟ್ಟಂತೆ ನೋಡಿ ಇಲ್ಲಿ ಕೂಡ ಲ್ಯಾಂಗ್ವೇಜ್ ಒನ್ ಲ್ಯಾಂಗ್ವೇಜ್ ಏನಂದರೆ ನೀವು ಇಂಗ್ಲೀಷ್ ತಗೊಂಡ್ರೆ ಇಂಗ್ಲೀಷು ಕನ್ನಡ ತಗೊಂಡ್ರೆ ಕನ್ನಡ ಸೆಕೆಂಡ್ ಪೇಪರ್ ಕನ್ನಡ ತಗೊಂಡ್ರೆ ಕನ್ನಡ ಇಂಗ್ಲೀಷ್ ತೊಗೊಂಡು ಇಂಗ್ಲೀಷ್ ಅಥವಾ ಹಿಂದಿ ತಗೊಂಡ್ರೆ ಹಿಂದಿ ಕೂಡ ಇರುತ್ತೆ ಇನ್ನು ತರ್ಡ್ ಪೇಪರ್ ಏನಿರುತ್ತೆ ಸಿ ಡಿ ಪಿ ಅಂತಂದರೆ ಇದು ಕೂಡ ಶಿಶು ವಿಕಸನ ಹಾಗೂ ಬೋಧನಾ ಕ್ರಮ ಇದ್ದರೆ ಇನ್ನು ಫೋರ್ತ್ ಪೇಪರು ಗಣಿತ ಮತ್ತು ವಿಜ್ಞಾನ ಸಿ ಬಿ ಜಡ್ಡು ಫಿಫ್ ಸಿ ಎಮ್ ಮಾಡಿದಂಥ ಅಭ್ಯರ್ಥಿಗಳಿಗೆ ಗಣಿತ ಮತ್ತು ವಿಜ್ಞಾನ ಇದ್ದರೆ ಆರ್ಟ್ಸ್ ಲೈನ್ ಏನಿರುತ್ತೆ ಇಲ್ಲಿ ಸಮಾಜ ವಿಜ್ಞಾನ ಅಂದರೆ ಸಮಾಜ ಪಾಠಗಳು ಹಾಗೂ ಇದು ಅರವತ್ತು ಅಂಕಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳು ಇಲ್ಲಿ ಇರ್ತವೆ ಅಂತಂದು ಹೇಳ್ಬೋದು ಸೊ ಇದು ಕೂಡ ಒಟ್ಟಾರೆಯಾಗಿ ಒಂದು ನೂರ ಐವತ್ತು ಅಂಕಗಳ ಪತ್ರಿಕೆ ಆಗಿರುತ್ತೆ ಅಂತಂದು ಹೇಳ್ಬೋದು ಸೊ ಇಲ್ಲಿ ಯಾವುದೇ ಕೂಡ ನೆಗೆಟಿವ್ ಇರೋದಿಲ್ಲ ಸೊ ಇಲ್ಲಿ ಏನಂತಂದರೆ ಎಲ್ಲವನ್ನು ಕೂಡ ನಾವು ಟಿಕ್ ಮಾಡ್ಬೋದು ಇದಿಷ್ಟು ಏನಂತಂದರೆ ಈ ಒಂದು ಟಿ ಇ ಟಿಗೆ ಸಂಬಂಧಪಟ್ಟಂತೆ ಅರ್ಹತೆ ಹೇಳಿದೆ ನಾನು ಜೊತೆಗೆ ಏನಂತಂದರೆ ಅಲ್ಲಿ ಬರ್ತಕ್ಕಂಥ ವಿಷಯಗಳ ಬಗ್ಗೆ ಹೇಳಿದೆ ಮತ್ತು ಪರೀಕ್ಷೆಗಳು ಯಾವಾಗ ಸ್ಟಾರ್ಟ್ ಆಗ್ತವೆ ಅಂತಂದು ಹೇಳಿದೆ ಅಪ್ಲಿಕೇಶನನ್ನು ಯಾವಾಗಿಂದ ಸ್ಟಾರ್ಟ್ ಅಂತಂದು ಕೂಡ ನಿಮಗೆ ಹೇಳಿದೆ ಸೊ ಎಲ್ಲವನ್ನ ಮಾಹಿತಿಯನ್ನು ಈ ಒಂದು ವಿಡಿಯೋದ ಮೂಲಕ ಕೊಟ್ಟಿದ್ದೀನಿ ಸೊ ಈ ಒಂದು ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಬಟನ್ ಹೊತ್ತೋದನ್ನು ಕೂಡ ಮರಿಬೇಡಿ ಜೊತೆಗೆ ನೋಡಿ ಇಲ್ಲಿ ಒಂದು ಮಾಹಿತಿ ಇದೆ ಇದೊಂದು ಸ ಇದನ್ನು ನೋಡ್ಕೊಂಬಿಡಿ ಆನ್ಲೈನ್ ಅರ್ಜಿ ಸ್ಟಾರ್ಟ್ ಆಗೋದು ಯಾವಾಗಿಂದ್ರೆ ಹದಿನಾಲ್ಕು ಏಳು ಇದು ಆಲ್ರೆಡಿ ನಿಮಗೆ ಹೇಳಿದೆ ನಾನು ಆರಂಭದಲ್ಲಿ ಹೇಳಿದೆ ಮತ್ತು ಅದಕ್ಕೆ ಇನ್ನೊಂದು ಸರಿ ಕೂಡ ಹೇಳ್ತಾ ಇದ್ದೀನಿ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಐದು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರವರಿಗೆ ಕಾಲಾವಕಾಶ ಇದೆ ಇನ್ನು ಶುಲ್ಕ ಪಾವತಿಸಲು ಚಲನ್ ಕಟ್ಟಲಿಕ್ಕೆ ಐದು ಎಂಟು ಲಾಸ್ಟ್ ಇದೆ ಪ್ರವೇಶ ಪತ್ರ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗಿದೆ ಇನ್ನು ಪರೀಕ್ಷೆ ದಿನಾಂಕ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದಿದೆ ಪರೀಕ್ಷಾ ಕೇಂದ್ರ ಆ ಒಂದು ಹಾಲ್ ಟಿಕೆಟಲ್ಲಿ ಏನು ಬಂದಿರುತ್ತಲ್ಲ ಅದೇ ಆಗಿರುತ್ತೆ ಇನ್ನು ಪರೀಕ್ಷಾ ದಿನದಂದು ತರಬೇಕಾದಂಥ ಅಂತಂದು ಕೂಡ ಪರ್ಟಿಕ್ಯುಲರ್ ಆಗಿ ಕೊಟ್ಟಿರ್ತಾರೆ ಅಂತಂದು ಹೇಳ್ಬೋದು ಪ್ರವೇಶ ಪತ್ರ ಒಳ್ಳೆಯ ಗುಣಮಟ್ಟದ ನೀಲಿ ಮತ್ತು ಕಪ್ಪು ಬಾಲ್ ಪಾಯಿಂಟ್ ಪೆನ್ನುಗಳು ಅಂತಂದು ಇಲ್ಲಿ ಕೊಟ್ಟಿದ್ದಾರೆ ಸೊ ಇದಿಷ್ಟು ಮಾಹಿತಿಯಾಗಿದೆ ಇನ್ನು ಪತ್ರಿಕೆಯನ್ನು ಪತ್ರಿಕೆ ಇಟ್ಟು ಇದ್ರ ಬಗ್ಗೆ ಕೂಡ ನಿಮಗೆ ಮಾಹಿತಿ ಕೊಟ್ಟೆ ನಾನು ಸೊ ಇದಿಷ್ಟು ಏನಂತಂದರೆ ಈ ಒಂದು ಟಿ ಇ ಟಿಗೆ ಸಂಬಂಧಪಟ್ಟಂಥ ಸಂಪೂರ್ಣವಾದಂಥ ಮಾಹಿತಿ ಅಂತಂದು ಹೇಳ್ಬೋದು ನಿಮ್ಗೆ ಅದೇ ಹೇಳಿದೆ ಈ ಒಂದು ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಬಟನ್ ಅಥವಾ ಕೂಡ ಮರಿಬೇಡಿ ಮತ್ತು ಇಲ್ಲ ಇದನ್ನೆಲ್ಲ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಅಂತಂದು ಹೇಳ್ತಾ ಮತ್ತು ಇದುವರೆಗೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಇನ್ನು ಮುಂದೆ ಏನಂದರೆ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಕ್ಲಾಸ್ಗಳನ್ನು ನಾನು ಮಾಡ್ತಾ ಹೋಗ್ತೀನಿ ಯಾಕಂದರೆ ಟಿ ಇ ಟಿ ಕಾಲ್ ಫಾರ್ಮ್ ಆಯಿತು ಆಲ್ರೆಡಿ ನಾನು ಅನ್ಯ ಕಡೆ ಮೇಲೆ ಆರರಿಂದ ಹನ್ನೆರಡನೇ ತರಗತಿ ಹಿಸ್ಟ್ರಿ ಕಂಪ್ಲೀಟ್ ಮಾಡಿದ್ದೀನಿ ಇವಾಗ ಜೋಗ್ರಫಿ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ಸೊ ಅಲ್ಲಿ ಕೂಡ ನನ್ನ ಕ್ಲಾಸಸ್ ಬರ್ತಾ ಇರ್ತವು ಅಲ್ಲಿ ನೋಡಿ ಅಂತ ಹೇಳ್ತಾ ಇಲ್ಲರಿ ಕೂಡ ಶುಭವಾಗಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್